ಏನು ಧರ್ಮಕ್ಕೆ ಬಂತಾನಾಗಿ ಸೇರಿಕೊಂಡಿದೆ. ನಾವು
ಸೇರಿಸುವುದಿಲ್ಲ. ಅಲ್ಲ ಬೇಡ. ಅಲ್ಲ ಬಂತಂದ್ರೆ ನನಗೆ ಅರ್ಥ ಬರ್ತಾಯ್ತಾ? ಎಂತ ಒಂತ ಕಾರಿಗಳು ಅಂತ. ಅಲ್ಲ ನನ್ನನ್ನು ನೋಡಿದ ತಕ್ಷಣ ಒಂದು ಪ್ರಶ್ನೆ ಮುಂದಿರಿಸಿದಿರಲ್ಲ ನೀವು. ಪ್ರಶ್ನೆ ಕೇಳಿ ಸತ್ಯ ಗೊತ್ತಾಗ್ಲಿ ಅಂತ ಪ್ರಶ್ನೆ ಮುಂದಿಟ್ಟ. ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಹೋದ ಬಂಡ ಪ್ರಶ್ನೆ ಕೇಳಿದ್ರು ಆ ಬಂಡ ಎಲ್ಲಿ? ಮೊದಲು ನೋಡಿದ ಬಂಡ ಅದು ತಪ್ಪಿಸಿದೆ, ಅದನ್ನು ತೋರಿಸಿದ. ನಾಲ್ಕಾಣೆ ನಾಲ್ಕಾಣಲ್ಲ ಎಂಟಾಣೆ ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಕಾಣುತ್ತಿರುವಂತ ನೀರ ರಾಶಿಗೆ ನಾನು ಒಡೆಯ. Thank you.
ಸರಿಯಾಗಿ ಪರೀಕ್ಷೆ ಮಾಡಿ ಅದರ ಎದಕ್ಕೆ ತಿರುಗಟ್ಟು ಕೇಳಿದಾಗ ಅದರ ಎದ ಮಾಡಿತ್ತ ನಿಂತೇ ಹೋಗಿದ. ಅಂದರೆ ಸತ್ತಿದೆ ತಡೆಯಾಕೆ ಮುಂದೆ ಬಾರಿ ಎಲ್ಲಿಗೆ ಓಡುದು ಇಲ್ಲಿಗೆ ಇನ್ನೂಕ್ಕೆ ಹೊಡೆಯುವಾಗ ಹೋರಾಟ ಮಾಡುವಾಗ ಜೊತೆಯಲ್ಲಿ ನಿನಗೆ ತಮ್ಮ ಬೇಕಾಯ್ತು. ತಿನ್ನುವುದಕ್ಕೊಂದು ತುಂಡು ಸಿಕ್ಕಿದ್ರೆ ಓಡ್ತಾ ಇದ್ದೀಯಲ್ಲ. ಬಿಡ್ತವನು ಬಿಡಿಸಿದವನು ಕೊಂದವನು ನಾನು. ದುಡಿದವನಿಗೆ ಮಾತ್ರ ಸಂಬಳ ಕೊಡಬೇಕಲ್ಲದೆ ದುಡಿಯದವನಿಗೆ ಸಂಬಳ ಕೊಡುವ ಕ್ರಮ ಉಂಟು. ಇಷ್ಟು ಇದು ದುಡಿದ ಪ್ರತೀಕ ಹಿಡಿತಾ ಇದೆ. ದೇವರು ನಾನು ಕೂಡ ನಿಮ್ಮ ಜೊತೆಯಲ್ಲಿ ದುಡಿದಿದ್ದೇನೆ ಸರಿ ಸಮಾನವಾಗಿ. ನನಗೂ ಕೂಡ ಬೇಕು. ಹಸಿವಿನಲ್ಲಿ ನಿಲ್ಲಕ್ಕೆ ಆಗುದಿಲ್ಲ. ಎಲ್ಲದಕ್ಕೂ ಕೂಡ ನಾನೇ ಕಾರಣ. ಇಲ್ಲ ನಾನು ಕಾರಣ. ಸತ್ತ ಪ್ರಾಣಿ ನನಗೆ 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 ಶಾಂತಿ ಸತ್ವಾಗ್ಲಿ ನನಗೆ. ಇಲ್ಲಿ ಬಾ ಶಾಂತಿ. ನೀನು ದುಡ್ಡಿದ್ದೆ ನಾನು ದುಡ್ಡಿದ್ದೆ ನನಗೆ ಹಸಿವಾಗ್ತದೆ ಗೊತ್ತಾ.
ನಮ್ಮ ಹೊಟ್ಟೆಗೆ ಸಾಕಾಗ್ಲಿಕ್ಕಿಲ್ಲ. ಸರಿ, ಆದರೂ ಚಿಂತಿಲ್ಲ, ಸರಿಯಾದ ರೀತಿಯಲ್ಲಿ ಪಾಲು ಮಾಡಿ ತಿನ್ಬೇಕು. ಇಲ್ಲಿ ಪಾಲು ಮಾಡುವುದಕ್ಕೆ ಜನ ಯಾರಾದ್ರೂ ದೊಡ್ಡವ ನೀನಲ್ವ, ನೀನೇ ಪಾಲು ಮಾಡು. ಮತ್ತೆ ಸಣ್ಣವರು ಪಾಲು ಮಾಡಿದ್ರು ಅಂತ ಲೋಕಾಪವಾದ ಮಾಡ್ತಾರೆ ನಾಳೆ. ಸ್ವಲ್ಪ ಸ್ವಂತದಿಂದ ಏನೆಲ್ಲ ಉಂಟು ಅದು ನನಗೆ ಉಂಟು ಅಂತ ಯೋಚನೆ ಮಾಡ್ಲಿಕ್ಕಿಲ್ಲ. ಉಂಟೆ ಸ್ವಂತದಿಂದ ಕೆಳಗೆ ಏನೆಲ್ಲ ಉಂಟು ಅದು ನಿನಗೆ ಒಪ್ಪಿಕೋ. ಎಲ್ಲಿಗೆ ಒಂದು ತಿನ್ನುವುದಕ್ಕೂ ಬಿಡುದಿಲ್ಲ. ನಾನು ಪೂಜೆ ನಂಬುವುದಕ್ಕ ನಾನು ಬಾಯ ಬೇಕಾದ ಸ್ವಂತದಿಂದ ಕೆಳಗೆ ಬಾಯಿ ಹಾಕಿದ್ರೆ ಏನು ಕೇಳಾಗುತ್ತದೆ ದೂರದಿಂದ ನೋಡು. ಸೊಂಟದಿಂದ ಕೆಳಗೆ ಆ ಕೋಲಿನಾಗೆ ಎರಡು ಕಾಲು ನಿನಗೆ ಲಾಭವೇ ಆಯ್ತಲ್ವೇನು? ಈಗ ಕೋಲಿಗೆ ಬಹಳಷ್ಟು ಬೇಡಿಕೆ ಉಂಟು. ನೀನು ಸಾಯುವ ತನಕ ಈಗ ತಕ್ಕಿನ 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 ತಗೊಂಡಿತ್ತ ಅದು ಬಾರಿಸಿದ ನೀನು ಹೋಗು. ನನಗೆ ಹಸಿವಾಗ್ತದೆ, ಈಗ ತಿನ್ನುವುದಕ್ಕೆ ಬೇಕು. ಪಟ ಮಾಡಿದ್ರೆ ಈಗ ಮಾಡುವ ಒಂದು ಕೈ ಒಂದು ಕಾಲನ್ನು ನಾನು, ಮತ್ತೊಂದು ಕೈ ಮತ್ತೊಂದು ಕಾಲನ್ನು ನೀನು. ಯಾರ್ಯಾರ ಪಾಲಿಗೆ ಎಷ್ಟು ಸಿಗುತ್ತದ
ಕೃಷ್ಣ. ನಾನು ಒಳ್ಳೆಯವ ಆದ ಕಾರಣ ಮೂರ್ಖ. ಆದೀತು ನಿಜವಾ, ಅವ ನನ್ನ ಅಣ್ಣ, ಅವ ಮೂರ್ಖ. ಹಾಗಾದ್ರೆ ನಾನು ಅವನ ತಮ್ಮ, ನಾನೇನು? ನೀನು ಶತಮೂರ್ಖ. ಹಾಗಂದ್ರೆ ನೂರು ಪಾಲ್. ಅವ ನನ್ನ ತಮ್ಮನೇನೋ, ನಾನು ಅವನ ಅಣ್ಣ, ನಾನು ಶತಮೂರ್ಖ. ಅವ ಪಾಲೇ ಮೂರ್ಖ. ಆದೀತು ನೀನು ಶತಮೂರ್ಖ. ಬೇಡುವ ಶತಮೂರ್ಖ ನೀನೇ. ನೀನು ಕೋಟಿ ಮೂರ್ಖ. ಯಾವಾಗ ಸಿಗ್ತದೆ ಅಂತ ಕಾಯ್ತಾ ಇದ್ದೇನೆ. ಕೊಡ್ತೀನಿ. ಕೊಡ್ತೀರಾ? ನಮ್ಗೆ ಅಷ್ಟು ಸುಲಭದ ಹಾಕುವುದಿಲ್ಲ. ಕೊಡ್ತೀರಾ? ಕೊಡ್ತೇನೆ. ಏನು ಕೊಡ್ತೀರಿ? ಏನು ಕೊಡ್ತೀರಿ? ಹೇಗೆ ಬೇಕು ಇಲ್ಲಿ ನೋಡಿ, ಏನು ಗೊತ್ತೋದು? ನಮ್ಮ ತಲೆ ತಲೆಗಳನ್ನೇ ಬಿಡಿ.
ಕೇಳಿ ನಾವು ಅಪರಾಧ ಮಾಡಿದ್ದೇವೆ, ಮುಂದಕ್ಕೆ ಬದುಕುವಂತಹ ಅರ್ಹತೆಯನ್ನು ಕೂಡ ನಾವು ಕಂಡುಕೊಂಡಿದ್ದೇವೆ. ಆದರೆ ಒಂದು ಆಸೆ, ಕಟ್ಟ ಕಡೆಯದಾದಂತಹ ಸಾಹಿತ್ಯ ಪದವಿಯನ್ನು ನಾವೇನು ಪಡೆಯಬೇಕು, ಅದನ್ನು ನೀವು ನಿಲ್ಲಬೇಕು ಅಂತ ನಮ್ಮ ಕೇಳಿದ್ದೇವೆ. ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರನೇ ನೀನು, ನಿತ್ಯ ರುದಿಸುವ ಅಪಾರ ಸಂಖ್ಯೆಯ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ತಂದೆ ನೀನು. ಜಲರಾಶಿಯ ಮೇಲೆ ಹುಟ್ಟಿನ ಹುಟ್ಟನ್ನರಿಯದೆ ಭಯದಿಂದ ತತ್ತರಿಸುತ್ತಾ ಇದ್ದೆವು. ಜಗದಾಧಿವಂದ್ಯರಾದಂತಹ ನೀನೇ ನಮ್ಮ ತಂದೆ ಎನ್ನುವ ಹಾಗೆ ಅರಿತೆವು. ನೀನು ಸಿಂಧು, ದೂರ ಸಿಡಿದು ಬಿದ್ದ ಎರಡು ಬಿಂದು, ನಾವು ನಿನ್ನೊಂದಿಗೆ ಒಂದುಗೂಡಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ. ಮತ್ತಿಗಡಿ ನಗರ್ಗು ನಗದಿಗ ಕಟು ಮಹಾದೇಹವ ಹೊಂದಿರುವ ನೀಡಭ ಮಸುಗೈಟವರು ಮಗ ಬೆಸರಿ
ಮಾಡುವುದಾಗಿ ಮುಂದಾಗುವಂತಹ ಸಂದರ್ಭ ಅಮ್ಮ ಹೇಳಿದ ಮಾತು ನೆನಪಾಗುತ್ತಾ ಉಂಟು. ಯಾವುದೊಂದು ಕಾರ್ಯ ಮಾಡಬೇಕಾದ್ರೆ ಮೊದಲಾಗಿ ಯೋಚಿಸಬೇಕಂತೆ, ಕೆಟ್ಟು ಹೋದ ಮೇಲೆ ಯೋಚಿಸಿ ಪ್ರಯೋಜನ ಇಲ್ಲ ಎಂಬುದೇ ಹೇಳಿದ್ದಾರೆ. ಈ ಸಂದರ್ಭ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ, ಚೆಲುವಿಕೆ ಯಾವರಿಂದ ಕೂಡಿಕೊಂಡವಳಿದ್ದೇನೆ, ಕೆಲವರಿಗೆ ಚೆಲುವಿಕೆ ಇದ್ದರೆ ಯವಳು ಇರುವುದಕ್ಕೆ ಸಾಧ್ಯವೇ ಇಲ್ಲ, ಇನ್ನು ಕೆಲವರಿಗೆ ಯವಳ ಇದ್ದರೆ ಚೆಲುವಿಕೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನನಗೆ ಮಾತ್ರ ಎರಡನ್ನು ಮೈಗೂಡಿಸಿಕೊಂಡವಳಿದ್ದೇನೆ. ಈ ಸಂದರ್ಭ ಒಂದು ವೇಳೆ ನನ್ನನ್ನು ಇಳೆಯ ಕಾಮುಖರು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಬಿಡುವುದಿಲ್ಲ ಮೋಹಿಸಿಯರು. ಆ ಸಂದರ್ಭ ನನ್ನ ತಪಸ್ಸು ಕೆಟ್ಟು ಹೋಗುವುದಿಲ್ವಾ? ಹಾಗಂತ ಹೇಳಿ ಇಳೆಯ ಕಾಮುಖರ ಬಗ್ಗೆ ಯೋಚನೆ ಮಾಡುವುದಲ್ಲ. ನಾನು ನಮ್ಮನ್ನು ವಂಚಿಸುವುದಕ್ಕಾಗಿ ಇನ್ನೊಂದು ಪಂಗಡದವರು ಇದ್ದಾರೆ. ಸುಮಣ್ಣ ಸರ್, ಯಾವುದೇ ಕಾರಣಕ್ಕೆ ಹಸುರರ ಏಳಿಗೆಯನ್ನು ಬಯಸುವುದಿಲ್ಲ ಅವರು. ಒಂದು ವೇಳೆ ನನ್ನ ತಪಸ್ಸಿಗೆ ಅವರಿಂದ ವಿಘ್ನ ಬಂದರೆ ನನ್ನ ಅಮ್ಮನ ಆಳಿ ಕೂಡ ಇಡುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಮಾಡುವುದು? ಈ ರೂಪದ ತಪಸ್ಸನ್ನು ಆಚರಿಸುವುದು ಸರಿಯಲ್ಲ. ನಮಗೆ ಯಾವ ರೂಪ ಬೇಕಾದ್ರೆ ಬದಲಾಯಿಸುವುದಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಅಷ್ಟ ಸಿದ್ಧಿಗಳನ್ನು ಬಲ್ಲವರಾಗಿದ್ದೇವೆ ನಾವು. ಹಾಗಾಗಿ ಈ ಕ್ಷಣದಲ್ಲಿ ಬೇರೆ ರೂಪದಲ್ಲಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪ ಆದಿತ್ತು? ಹಾವಿನ ರೂಪ ಆದಿತ್ತ? ಯಾಕೆ ಬೇಡ? ಹೌದಲ್ವೇ, ಎರಡರ ಸಂಚಾರ ಉಂಟು. ಒಂದು ವೇಳೆ ನನ್ನನ್ನು ಕಚ್ಚಿಕೊಂಡು ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಿಲ್ಲ. ಬೇಡ, ಜಿಂಕೆ ರೂಪ ಆದಿತ್ತು. ಅದ್ಯಾಕೆ ಬೇಡ? ಹೌದಲ್ವೇ, ಯಾವಾಗ ಬೇಗ ಸಿಗುತ್ತದೆ ಎಂದು ಕಾಯುತ್ತಾ ಇದ್ದಾರೆ. ಅವರ ಕೈಗೆ ಸಿಕ್ಕಿದ್ರೆ ನಾನು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಹಾವಿನ ರೂಪ ಬೇಡ, ಜಿಂಕೆಯ ರೂಪ ಬೇಡ, ಮತ್ತಿನ್ಯಾವ ರೂಪ ಆದಿತ್ತು ಎಂದು ಯೋಚನೆ ಮಾಡುವಾಗ ಆ ಕಡೆ ಮಹಿಳೆಯರ ಹಿಂಡು ಗೋಚರಿಸುತ್ತಾ ಉಂಟು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ಈ ರೂಪವನ್ನೇ ಮರೆಮಾಚಿ ಈ ಕ್ಷಣದಲ್ಲಿ ಇದೋ ಇದೋ ಮಹಿಳೆಯ ರೂಪವನ್ನಂತೂ ತಪಸ್ಸನ್ನು ಆಚರಿಸುತ್ತೇನೆ ನಾನು. Thank you.
ಭಗವಂತ
ಮರುಗದಿಯು ಮಾನಿಗೆ ಮುನಿವರ ದೊರೆದ ವಚನವು ತಪ್ಪಲರಿಯದು ಮುನಿವರ ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ಮೂರು ಮೂರ್ತಿಗಳ ನಿಮ್ಮಿಂದ ಸಾಧ್ಯವಿಲ್ಲವೇ? ಖಂಡಿತ ಸಾಧ್ಯವಿಲ್ಲ.